தந்தனித்தனி நனி தந்தானே நனித்தானா. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಿಸುವ ಸಲುವಾಗಿ ಇತ್ತೀಚೆಗೆ ರೈತರು ಕೃಷಿ ಯಂತ್ರೋಪಕರಣಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡುತ್ತಿದ್ದಾರೆ. ಮಾಗಡಿ ತಾಲೂಕು ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ತಜ್ಞರು ಸೋಲಾರ್ ಸ್ಪ್ರೇಯರ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಸೌರಚಾಲಿತ ಸ್ಪ್ರೇಯರ್ 12 ವೋಲ್ಟ್ ಬ್ಯಾಟರಿಯನ್ನು ಹೊಂದಿದ್ದು ಇದನ್ನು ಸುಮಾರು 6 ಗಂಟೆಗಳ ಕಾಲ ಬಳಸಬಹುದಾಗಿದೆ. ಕಡಿಮೆ ಖರ್ಚಿನಲ್ಲಿ ದೊರೆಯುವ ಈ ಸೋಲಾರ್ ಸ್ಪ್ರೇಯರ್ ಅನ್ನು ರೈತರು ಸುಲಭವಾಗಿ ಬಳಸಬಹುದು ಎನ್ನುತ್ತಾರೆ ತಜ್ಞರು. ಮೇಂಟೆನೆನ್ಸ್ ವಿತೌಟ್ ನಾವು ಖರ್ಚು ವೆಚ್ಚ ಇಲ್ಲದೆ ಇದನ್ನು ನಾವು ಔಷಧಿ ಹೊಡೆಕ್ಕೆ ಈ ಉಪಕರಣವನ್ನು ಬಳಕೆ ಮಾಡಬಹುದು. ಅಂದರೆ ಇದು ಸೂರ್ಯಕಿರಣ ಚಾಲಿತ, ಅಂದರೆ ನಾವು ಡೈರೆಕ್ಟಾಗಿ ಸೂರ್ಯ ಕಿರಣ ತಗೊಂಡು ಇದು ವಿದ್ಯುಚ್ಛಕ್ತಿಗೆ ಪರಿವರ್ತನೆ ಮಾಡಿ ಇದು ವಿದ್ಯುತ್ ಪರಿಚಯ ಮಾಡಿ ಸ್ಪ್ರೇಯನ್ನು ಮಾಡುತ್ತೆ. ಇದು ಇದರಲ್ಲಿ ಸುಮಾರು 12 ವೋಲ್ಟ್ಸ್ ಬ್ಯಾಟ್ರಿನ ನಾವು ಕೊಟ್ಟಿದ್ದೇವೆ. ಎಲ್ಲ ರೀತಿಯಾದ ಔಷಧಿಗಳನ್ನು ನಾವು ಇದರ ಮುಖಾಂತರ ನಾವು ಔಷಧಿ ಸಿಂಪರಣೆ ಮಾಡಬಹುದು. ಇದರಲ್ಲದೆ ಈ ಒಂದು ಉಪಕರಣವನ್ನು ತಾವು ನೋಡಬಹುದು. ಒಂದು ಹೆಗಲ ಮೇಲೆ ಹಾಕಿದ ತಕ್ಷಣ ಇದರ ಮೇಲೆ ತಲೆ ಮೇಲೆ ಇದು ಒಂದು ನೆರಳಿನ ರೀತಿಯಲ್ಲಿ ಕೂಡ ಇದು ನಿಮಗೆ ಒಂದು ಸಹಾಯ ಕೂಡ ಒದಗಿಸುತ್ತೆ. ಜೊತೆಗೆ ಇದನ್ನು ಒಂದು ಸಾರಿ ಚಾರ್ಜ್ ಮಾಡಿದ್ರೆ ಒಂದು ಬೇರೆ ಬಳಕೆ ಕೂಡ ತಾವು ಮಾಡ್ಬೋದು. ಅಂದರೆ ಈಗ ನೀವು ಒಂದು ಸಾರಿ ಚಾರ್ಜ್ ಆದಮೇಲೆ ಈಗ ಏನಾದರೂ ಮೋಡ ಇದ್ದರೆ ಆ ಟೈಮಲ್ಲಿ ಏನಾದರೂ ಬಳಕೆ ಮಾಡಲಿ, ಒಂದು ಸಾರಿ ಚಾರ್ಜ್ ಆದಮೇಲೆ ಅದನ್ನು ಕೂಡ ತಾವು ಈ ಸೋಲಾರ್ ಚಾಲಿತ ಬ್ಯಾಟ್ರಿ ಸಹಾಯದಿಂದ ಇದನ್ನು ಬಳಕೆ ಮಾಡ್ಬೋದು. ಅಂದರೆ ಒಂದು ಸಾರಿ ಚಾರ್ಜ್ ಆದಮೇಲೆ ಇದು ಸುಮಾರು 6 ಗಂಟೆಯಷ್ಟು ನಾವು ಕೆಲಸ ಮಾಡ್ಬೋದು ಇದರ ಒಂದು ಸಹಾಯದಿಂದ. ಮತ್ತು ಇದಕ್ಕೆ ಅಟ್ಯಾಚ್ ಆಗಿ ಒಂದು ಲೈಟ್ ಕೂಡ ನಾವು ಅರೇಂಜ್ಮೆಂಟ್ ಮಾಡ್ಕೊಬೋದು. ಅಂದರೆ ರಾತ್ರಿ ಹೊತ್ತು ತಾವು ಏನಾದರೂ ಸ್ಪ್ರೇಯರ್ ಮಾಡಬೇಕಂದ್ರೆ ಈ ಒಂದು ಸೋಲಾರ್ ಸ್ಪ್ರೇಯರ್ದಿಂದ ಕನೆಕ್ಷನ್ ಮಾಡಿಕೊಂಡು ಲೈಟ್ ಕೂಡ ಒಂದು ಕನೆಕ್ಷನ್ನು ಕೊಡ್ಬೋದು. ಮತ್ತು ಇದು ಚಾರ್ಜ್ ಆದರೆ ಇದರ ಸಹಾಯದಿಂದ ಮೊಬೈಲ್ ಚಾರ್ಜರು ಕೂಡ ತಾವು ಇಲ್ಲಿ ಇದಕ್ಕೆ ಬಳಕೆ ಮಾಡ್ಬೋದು. ಅಂದರೆ ಇದು ಒಂದು ಬಹುಪಯೋಗಿ ಉಪಕರಣ. ಇದರ ಒಂದು ದರದ ಬಗ್ಗೆ ಮಾತಾಡಿದ್ರೆ ಇದು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು 8-10 ಸಾವಿರದ ಒಳ ಒಂದು ಬೆಲೆಯಲ್ಲಿ ಇದು ರೈತರಿಗೆ ಲಭ್ಯವಾಗಿದೆ. ದೇವನಹಳ್ಳಿ ತಾಲೂಕು ಹೊಸಗುಡಿಯ ಗ್ರಾಮದ ಪ್ರಗತಿಪರ ಕೃಷಿಕರಾದ ಮುರಳೀಧರ್ ಅವರು ಒಟ್ಟು 6 ಎಕರೆ ಜಮೀನು ಹೊಂದಿದ್ದು ಅದರಲ್ಲಿ 2 ಎಕರೆಯಲ್ಲಿ ಶರತ್ ತಳಿಯ ದ್ರಾಕ್ಷಿ, 1/2 ಎಕರೆಯಲ್ಲಿ ರೆಡ್ ಗ್ಲೋಬ್ ತಳಿಯ ದ್ರಾಕ್ಷಿ ಹಾಗೂ 1 ಎಕರೆಯಲ್ಲಿ ಬೆಂಗಳೂರು ಬ್ಲೂ ತಳಿಯ ದ್ರಾಕ್ಷಿ ಬೆಳೆಯುತ್ತಿದ್ದಾರೆ. ದಾಳಿಂಬೆ ಬೆಳೆಯನ್ನ ಬೆಳೆದಿರುವ ಇವರು ದಾಳಿಂಬೆ ಸಸಿಗಳನ್ನು ನಾಟಿ ಮಾಡುವ ಸಂದರ್ಭದಲ್ಲಿ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ ನೀಡಿ ಪೋಷಿಸುತ್ತಿದ್ದಾರೆ. ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ನೀಡುತ್ತಿದ್ದು ದ್ರಾಕ್ಷಿ ಹಾಗೂ ದಾಳಿಂಬೆ ಹಣ್ಣುಗಳನ್ನು ತಾವೇ ನೇರವಾಗಿ ಮಾರಾಟ ಮಾಡುವುದರಿಂದ ಉತ್ತಮ ಲಾಭ ಗಳಿಸಬಹುದು ಎನ್ನುತ್ತಾರೆ ಮುರಳೀಧರ್ ಅವರು. ಈಗ ದಾಳಿಂಬೆ ಹಾಕಿ ಮುಂಚೆ ಭೂಮಿಯೆಲ್ಲ ಲೆವೆಲ್ ಮಾಡ್ಕೋಬೇಕು. ಗಿಡದಿಂದ ಗಿಡಕ್ಕೆ 10 ಅಡಿ ಬರುತ್ತೆ, ಮತ್ತು ಆಳ 2 ಅಡಿ ಆಳ ಹಾಕಿದ್ದೀವಿ. ಅದಕ್ಕೆಲ್ಲ ತಿಪ್ಪೆ ಗೊಬ್ಬರ ಹಾಕಬೇಕು, ಮತ್ತು ತಿಪ್ಪೆ ಗೊಬ್ಬರ, ಹಿಂಡಿ, ಬೇವಿನ ಹಿಂಡಿ, ಒಂಗೆ ಹಿಂಡಿ ಇದೆಲ್ಲ ಹಾಕಬೇಕು. ಗಿಡನ ತೊಗೊಂಬಂದ್ವಿ, ಮಹಾರಾಷ್ಟ್ರದಿಂದ ತೊಗೊಂಬಂದ್ವಿ. ಗಿಡ ನಾಟಿ ಮಾಡಿದ್ಮೇಲೆ ಬೆಳೆ ಬರೋಕ್ಕೆ ಒಂದು ವರ್ಷ ಬೇಕಾಗುತ್ತೆ. ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ, ಇದಕ್ಕೆ ಸಾಕಷ್ಟು ಐಎಚ್ಆರಿಂದ ಕನ್ಸಲ್ಸಿಯಮ್ಮು ಆಮೇಲೆ ಇದೆಲ್ಲ ತೊಗೊಂಬಂದು ಹಾಕ್ತೀವಿ. ಇದಕ್ಕೆಲ್ಲ ನೀರು ಹನಿ ನೀರಾವರಿ ಹಾಕಿ ಪದ್ಧತಿ ಮಾಡಿದ್ವಿ, ಡ್ರಿಪ್ ಇರಿಗೇಷನ್ ಮಾಡಿದ್ವಿ ಎಲ್ಲದಕ್ಕೂ, ಎಲ್ಲ ತೋಟಗಳಿಗೂ ಅದನ್ನೇ ಇದೆ. ಇದಕ್ಕೆ ಔಷಧಿ ನಾವು ಅಂಥ ಕೆಮಿಕಲ್ ಏನು ಜಾಸ್ತಿ ಬಳಸೋಲ್ಲ, ನಾವು COC ಸ್ವಲ್ಪ ಹೊಡಿತೀವಿ, ಮತ್ತೆಲ್ಲ ಆರ್ಗ್ಯಾನಿಕ್ಕಿಂದನೇ ಸ್ಪ್ರೇ ಮಾಡ್ತೀವಿ. ಇದಕ್ಕೆ 1 ಎಕರೆಗೆ ಬಂದು 400 ಗಿಡ 500 ಗಿಡ ಬೀಳುತ್ತೆ. ಇದು 3ನೇ ಬೆಳೆ. ಇದು
ಬೆಳೆ ಎಲ್ಲ ಮುಗಿದ್ಮೇಲೆ ಮತ್ತೆ ಇದನ್ನೆಲ್ಲ ಕಸ ಇದು ಹುಲ್ಲು ಎಲ್ಲ ಕ್ಲೀನ್ ಮಾಡ್ತೀವಿ. ಇದು ಒಣಗಕ್ಕೆ ಬಿಡಬೇಕು, ಒಂದು ತಿಂಗಳು ಎರಡು ತಿಂಗಳು ಚೆನ್ನಾಗಿ ಒಣಗಿ ಡ್ರೈ ಆದಮೇಲೆ ಗಿಡ ನೀಟಾಗೆಲ್ಲ ರೆಡಿ ಮಾಡಿ ಮತ್ತೆ ಆರು ತಿಂಗಳಿಗೆ ಮತ್ತು ಫೆಬ್ರವರಿ ಜನವರಿಲಿ ಎಲ್ಲ ಪ್ರೂನಿಂಗ್ ಮಾಡಿ ಮತ್ತೆ ಕಾಯಿ ಬಿಡೋಕ್ಕೆ ರೆಡಿ ಮಾಡ್ತೀವಿ. ಗೊಬ್ಬರ ವ್ಯವಸಾಯ ಎಲ್ಲ ಹಾಕಿ ರೆಡಿ ಮಾಡಿ ಮತ್ತೆ ಫ್ರೂಟ್ಗೆ ಬಿಟ್ಕೊಂತೀವಿ. ಆವಾಗೆಲ್ಲ ಹೂವು ಫ್ಲವರಿಂಗ್ ಎಲ್ಲ ಬರುತ್ತೆ, ಆವಾಗ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟು ಫ್ಲವರಿಂಗ್ ಎಲ್ಲ ಬರುತ್ತೆ. ಆಗ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಫ್ರೂಟು, ಫ್ಲವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಆವಾಗವಾಗ ಚಿಗುರು ಬರುತ್ತೆ, ಚಿಗುರೆಲ್ಲ ತೆಗಿತಾ ಇರ್ತೀವಿ, ಮತ್ತು ಕಳೆ ತೆಗಿತಾ ಇರ್ತೀವಿ, ಚಿಗುರು ತೆಗಿತೀವಿ. ಇದಕ್ಕೆಲ್ಲ ಲೇಬರ್ ಬೇಕು, 50-100 ಜನ ಲೇಬರ್ ಬೇಕಾಗುತ್ತೆ. ಒಂದು ಬೆಳೆ ಆದಮೇಲೆ ಗಿಡ ಸುತ್ತು ಮತ್ತೆ ಎಲ್ಲ ಗುಂಡಿ ತೆಗಿಸ್ಬೇಕು. ಅದಕ್ಕೆಲ್ಲ 4-5 ಮಕ್ಕಳಿಗೆ ಗೊಬ್ಬರ ತುಂಬ್ತೀವಿ. ಗೊಬ್ಬರ ತುಂಬಿ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಎಲ್ಲ ತುಂಬಿ ಎಲ್ಲ ಮುಚ್ಚಿ ಎಲ್ಲ ರೆಡಿ ಮಾಡಿ ಮತ್ತೆ ಪ್ರೂನಿಂಗ್ ಮಾಡ್ತೀವಿ. ಆದ್ದರಿಂದ ಚೆನ್ನಾಗಿ ಒಳ್ಳೆ ಕಾಯಿ ದಪ್ಪ ಬರುತ್ತೆ, ಕಲರ್ ಬರುತ್ತೆ, ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ದಾಳಿಂಬೆ ಎಲ್ಲ ಕಲರ್ ಬರೋಕ್ಕೆ ಇದ್ರ ಅಯೋಚರ ಹೆಸರುಘಟ್ಟದಿಂದನೇ ತಂದು ಹೊಡಿತೀವಿ. ಅದಕ್ಕೆಲ್ಲ ಕೆಮಿಕಲ್ ಎಲ್ಲ ಮತ್ತು ನೀರಿನಲ್ಲಿ ಜ್ಯೂಸ್ ಐಟಮ್ ಬಿಡ್ತೀವಿ. ಅದಕ್ಕೆ ಫರ್ಟಿಲೈಸರು ಪರಿಸರಕ್ಕೆ ಹಾನಿ ಉಂಟಾಗುವಂತಹ ಕೆಮಿಕಲ್ಸ್ ಎಲ್ಲ ನಾವೇನು ಉಪಯೋಗಿಸಿ ಬೆಳೆಯೋದಿಲ್ಲ. ಇದರಲ್ಲಿ ವೇಸ್ಟ್ ಟಮ್ಸ್ ಎಲ್ಲ ಬರುತ್ತೆ, ಆ ವೇಸ್ಟ್ ಟಮ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ತೀವಿ. ಆವಾಗ ಬೇರೆ ಇರೋ ಫ್ರೂಟೆಲ್ಲ ಚೆನ್ನಾಗಿ ದಪ್ಪ ಬರುತ್ತೆ, ಸೈಜ್ ಬರುತ್ತೆ, ಒಳ್ಳೆ ಕ್ವಾಲಿಟಿ ಉತ್ತಮವಾದ ಕ್ವಾಲಿಟಿ ಬರುತ್ತೆ. ಈ ಬೆಳೆ ಬೆಳೆಯೋಕ್ಕೆ 2-2.5 ಲಕ್ಷ ಖರ್ಚು ಬರುತ್ತೆ. ಇದು ಮಾರಾಟಕ್ಕೆ ಇಲ್ಲೇ ಬರ್ತಾರೆ ವ್ಯಾಪಾರಸ್ಥರು, ಸಾಕಷ್ಟು ನಾನು ತೊಗೊಂಡೋಗಿ ಬೆಂಗಳೂರಲ್ಲಿ ಮಾರ್ತೀನಿ. ಅದರಿಂದ ಒಂದು 5-6 ಲಕ್ಷ ಲಾಭ ಬರುತ್ತೆ. ಬೆಂಗಳೂರು ಕೆಲವು ಅಫಿಷಿಯಲ್ ಏರಿಯಾಗಳಲ್ಲೆಲ್ಲ ನಾನೇ ಹೋಗಿ ಮಾರ್ತೀನಿ, ಸ್ವಂತ ಹೊಸ ಮಾರಿ ಲಾಭ ಮಾಡ್ತೀನಿ. ರೈತರಲ್ಲಿ ಒಂದು ಆರೋಗ್ಯಕರ ಸ್ಪರ್ಧಾ ಮನೋಭಾವ ಉಂಟುಮಾಡಿ ಆ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚು ಮಾಡುವ ಉದ್ದೇಶದೊಂದಿಗೆ ಕೃಷಿ ಪ್ರಶಸ್ತಿಯನ್ನು ಜಾರಿಗೆ ತರಲಾಗಿದೆ. ರೈತರಲ್ಲಿ ಪ್ರೋತ್ಸಾಹ ತುಂಬಿ ಆ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಬಹುದೆಂದು ಭಾವಿಸಿ ಇಲಾಖೆಯು 1991 ಬೆಳೆ ಸ್ಪರ್ಧೆಯನ್ನು ನಡೆಸಿ ಹೆಚ್ಚು ಇಳುವರಿ ಪಡೆಯುವ ಕೃಷಿಕರಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಜಾರಿಗೆ ತಂದಿತು. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಜಾರಿಗೊಳಿಸುತ್ತಿದ್ದು 2017-18 ಸಾಲಿನಲ್ಲಿಯೂ ಅನುಷ್ಠಾನಗೊಳಿಸಲಾಗುತ್ತಿದೆ. ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟಗಳಿಗೆ ಅನ್ವಯಿಸುವಂತೆ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ದಿನಾಂಕ 31/8/2017 ಸಲ್ಲಿಸಬೇಕು. ಹೆಚ್ಚಿನ ವಿವರಗಳಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ತಾಲೂಕು ಸಹಾಯ ಕೃಷಿ ನಿರ್ದೇಶಕರು, ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರುಗಳ ಕಚೇರಿಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.